ನಾಗೇಂದ್ರ ಬಾಬು ಅವರ್ ವಿನ್ನಿಂಗ್ ಅವರ್ ವಿನ್ನಿಂಗ್ ಸ್ಟ್ರಾಟಜಿ ಇಸ್ ನಾಟ್ ಇದು ಸರ್ ದಿ ಪ್ಯಾಟರ್ನ್ ಅಂತ ಹೇಳಿ ವಿನ್ನಿಂಗ್ ಸ್ಟ್ರಾಟಜಿ ಇಸ್ ನಾಟ್ ಎಲೆಕ್ಷನ್ ದೇರ್ ವಿನ್ನಿಂಗ್ ಸ್ಟ್ರಾಟಜಿ ಎರಡು ವಿಷಯಗಳನ್ನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದಾಗಿ ಇನ್ನು 224 ಕ್ಷೇತ್ರಗಳ ಯಾವುದೇ ಪಕ್ಷದ ಅಭ್ಯರ್ಥಿಗಳು ಕೂಡ ಇದುವರೆಗೂ ಕ್ಲಿಯರೆನ್ಸ್ ಆಗಿರ್ತಕ್ಕಂಥದ್ದು ಇಲ್ಲ. ಯಾವ ಆಧಾರದ ಮೇಲೆ ನಾವು ಇಷ್ಟಿಷ್ಟು ಸೀಟ್ ಗೆಲ್ತೀವಿ ಅಂತಕ್ಕಂಥದ್ದು ಒಂದು. ಎರಡನೇದು, ನಿಜವಾದ ಚುನಾವಣೆ ಆರಂಭ ಆಗ್ತಾ ಇರೋದು ಇವತ್ತಿಂದ. ಈ ತಿಂಗಳು ನಾವು ಕೊನೆ ಅಥವಾ ಬರೋ ತಿಂಗಳು 20-ನೇ ತಾರೀಕು ಒಳಗಡೆ ಆಗ್ತಕ್ಕಂಥ ಬದಲಾವಣೆಗಳು ಸಾಕಷ್ಟು. ಯಾವಾಗ ನಿಮಗೆ ವಾಪಸ್ ತಗೊಳ್ಳೋದು ಅಂತ್ಯ ಆಗುತ್ತೋ, ನಿಜವಾದ ಅಭ್ಯರ್ಥಿಗಳು ಚುನಾವಣೆ ಕಣಕ್ಕೆ ಬಂದಂತ ಸಂದರ್ಭದಲ್ಲಿ ಚುನಾವಣೆ ಚಿತ್ರಣನೇ ಬದಲಾವಣೆ ಆಗ್ತಕ್ಕಂಥದ್ದು ಹೇಗೆ ಗೊತ್ತಾ ಇದು ನಾಗೇಂದ್ರ ಬಾಬು ಅವರ ಸಮೀಕ್ಷೆ ಹೇಗೆ ಗೊತ್ತಾ? ಇದು ಚಿಹ್ನೆ, ಇದು ವ್ಯಕ್ತಿ ಅಲ್ಲ. ಇದು ಇಲ್ಲಿವರೆಗಿನ ಸರ್ವೆ ಹೇಳ್ತಿರೋದು ಏನು ಗೊತ್ತಾ? ನನ್ನ ಮಾಹಿತಿ ಹೇಳ್ತಾ ಇದ್ದೀನಿ. ಸರ್ವೆ ಮಾಡಿದಾಗ ಏನಪ್ಪ ನಮ್ಮ ಜೆ ಡಿ ಎಸ್ ಇಲ್ಲಪ್ಪ ಅಂತ, ಯಾವುದೋ ಒಂದು ಊರು ಎಕ್ಸ್ ವೈ ಝಡ್ ನಂಗೆ ಜೆ ಡಿ ಎಸ್ ಇರಲಿ ಎನ್ಬೋದು. ಒಬ್ಬರು ನಾವು ಬಿ ಜೆ ಪಿ ಅಪ್ಪ ಈ ಸಾರಿ ಕೇಳಿ ಎಲ್ಲ ಬಿ ಜೆ ಪಿನೇ ಸರ್ ಈ ಸಲ. ಇನ್ನೊಬ್ಬರು ಹೋದರೆ ಸರ್ ನಮ್ಮ ಫುಲ್ ಕಾಂಗ್ರೆಸ್ ಸರ್, ಫುಲ್ ಸಿದ್ದರಾಮಯ್ಯ ಅವರು ಸರ್, ಅಥವಾ ನಾವು ಡಿ ಕೆ ಶಿವಕುಮಾರ್ ಸರ್ ಈ ಥರದ್ದು ಬರಬಹುದು. ನಮ್ಮ ಕುಮಾರಣ್ಣ ಸರ್ ಕುಮಾರಣ್ಣ ಆಗ್ಬೇಕು ಸರ್, ಈ ಒಪಿನಿಯನ್ಸ್ ಇರುತ್ತಲ್ಲ ಅದರ ಆದಾದ್ಮೇಲೆ ಹೇಳ್ತಿದ್ದೀವಿ ಹೊರತು ಯಾರು ಕ್ಯಾಂಡಿಡೇಟ್ ಹಾಕಿದ್ರು ಹಾಕಲಿಲ್ಲ ಎಷ್ಟಕ್ಕೆ ಹಾಕಿದ್ದಾರೆ ಅವ್ರು ಎಷ್ಟು ಮತಗಳು ಅಂತರದ ಗೆಲ್ತಾರೆ ಅದಲ್ಲ ಇದು ಅಂತ. ಇಲ್ಲ ಸರ್, ನಾನು ಅಲ್ಲಿಗೆ ಬರ್ತಾ ಇದ್ದೆ. ತಾವು ಮಧ್ಯದಲ್ಲಿ ಈ ವಿಚಾರ ಹೆತ್ತಿದ್ದೀರಾ, ಇನ್ನೂ ಒಳ್ಳೇದಾಯ್ತು. ಎರಡು ರಾಷ್ಟ್ರೀಯ ಪಕ್ಷಗಳ ಧೋರಣೆ ಈಗ ತಾವು ನೋಡಿದ್ರಿ, ಒಬ್ಬರು ಆಲ್ರೆಡಿ ಗೆದ್ದಿದ್ದಾರೆ, ಒಬ್ಬರು ಕಂಪಲ್ಸರಿ ನಾವು ಗೆಲ್ತೀವಿ ಅಂತಕ್ಕಂಥದ್ದು. ಈ ಇಬ್ಬರು ಕೂಡ ಇವರಿಬ್ಬರು ಎಲ್ಲೂ ಕೂಡ ಅಭಿವೃದ್ಧಿ ಜನಪರವಾದಂತಹ ವಿಷಯಗಳ ಬಗ್ಗೆ ಎಲ್ಲೂ ಮಾತಾಡೋದಿಲ್ಲ. ನಾನು ಕಳೆದ 40 ದಿನಗಳಿಂದ ಕೂಡ ಸತತವಾಗಿ ಚುನಾವಣಾ ಪ್ರಚಾರದಲ್ಲಿ ನಾನು ಭಾಗವಹಿಸ್ಕೊಂಡಿದ್ದೀನಿ ಕಳೆದ 40 ದಿನಗಳಿಂದನು. ಇವತ್ತು ಯಾವ ಬೆಂಗಳೂರು ಭಾಗ, ಉದಾಹರಣೆಗೆ ನಾನು ಹೇಳ್ತಕ್ಕಂಥದ್ದು, ಇಲ್ಲಿ ಇರ್ತಕ್ಕಂಥದ್ದು ಜೆ ಡಿ ಎಸ್ಗೆ ತುಂಬಾ ಕಡಿಮೆ ಮತಗಳು ಸಿಗುತ್ತೆ ಅಂತಕ್ಕಂಥ ಭಾಗದಲ್ಲೇ ನಾನು ಚುನಾವಣೆ ಪ್ರಚಾರದಲ್ಲಿದ್ದೀನಿ ಸರ್. ಇಲ್ಲಿ ಜನಗಳು ಬದಲಾವಣೆ ಕಾಣ್ತಾ ಇರ್ತಕ್ಕಂಥದ್ದು ಸ್ಪಷ್ಟ. ದಯಮಾಡಿ ನಮಗೆ 50 ಸೀಟ್ಗಳು ತಾವೇ ತೋರಿಸ್ತಾ ಇದ್ದೀರ, 32-38 ಈ ತರ ತೋರಿಸ್ತಾ ಇದ್ದೀರಾ. ಇವತ್ತು ಡೇ ಟುಡೇ ಚುನಾವಣೆ ನಡೆದ್ರು ಕೂಡ 50 ಸೀಟ್ಗಳು ನಮ್ಗೆ ಯಾವ್ದು ಕಡಿಮೆ ಇಲ್ಲ. ನಮ್ಮ ಒಂದ್ ನಿಮಿಷ ನೀವು ಯಾವತ್ತು ನೀವು ಇರಿ, ನಾನು ಮಾತಾಡ್ ಪೂರ್ತಿ ಕೇಳಿಸ್ಕೋಬೇಕು. ಇವತ್ತು ನಡೆದ್ರು ಚುನಾವಣೆ ನಮ್ಗೆ 50 ಸೀಟ್ಗಳಿಗೆ ತೊಂದರೆ ಇಲ್ಲ. ಆದ್ರೆ ನಮ್ಮ ಗುರಿ ಇರ್ತಕ್ಕಂಥದ್ದು 123. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ ಚುನಾವಣೆಯಲ್ಲಿ ಯಾರು ಇವ್ರು ಬಿ ಟೀಮ್ ಅಂತಕ್ಕಂತ ಒಂದು ವಿಚಾರ ಎತ್ತಿದ್ರು, ಎರಡನೇದು ಮುಸ್ಲಿಮ್ಸ್ ವಿರುದ್ಧವಾಗಿ ಎತ್ತು ಕಟ್ಟಿದ್ರು, ಆಮೇಲೆ ನೇರ ಚುನಾವಣೆಗಳು. ಇವತ್ತು 3 ಸರ್ ಯಾರು ನಿಮ್ಮ ಪ್ರಕಾರ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ರೆ ಇದು 123 ಮುಟ್ಟುತ್ತೆ ಅಂತ 101% ಪಕ್ಕ. ಈ ಸತಿ ಸ್ವತಂತ್ರ ಸರ್ಕಾರ ವಿಜಯ್ ಪ್ರಸಾದ್ ಅವರು ಹೇಳಿದಾಗ ಬರ್ಕೊಂಡಿದ್ದೀನಿ ಎಷ್ಟು 150 ಖಂಡಿತ. ನೀವು ಹೇಳ್ತಿರೋದೆಷ್ಟು 123 ಹೌದು ಕ್ಯಾಂಡಿಡೇಟ್ ಅನೌನ್ಸ್ ಆದ ತಕ್ಷಣ ಸ್ಪಷ್ಟವಾಗಿ ಗುಹಾ ಅವರೇ ಶಂಕರ್ ಇದಕ್ಕೆ ಒಂದು ಮಾತನ್ನು ಜೋಡಿಸಿ ಸರ್ ನಂಬರ್ ಹೇಳ್ಬಿಡಿ ನನಗೆ. ವಿಧಾನಸಭೆಯಲ್ಲಿ ಚೇರ್ ಎಷ್ಟು ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಅಲ್ಲಿ ಚೇರ್ ಎಷ್ಟು ಬೀಳ್ಬೇಕು ಅಲ್ಲಿ. ಇವತ್ತು ಇಲ್ಲಿ ಕರ್ನಾಟಕದ ರಾಜಕಾರಣದ ಬೆಳವಣಿಗೆಗಳು ತಾವು ನೋಡ್ತಾ ಇದ್ದೀರಾ. ಒಂದು ರಾಷ್ಟ್ರೀಯ ಪಕ್ಷ ಅವರ ಸ್ವಂತ ಶಕ್ತಿಯಲ್ಲಿ ಸರ್ಕಾರ ಮಾಡಕ್ ಆಗಲಿಲ್ಲ ಅಂದ್ರೂ ಸರ್ಕಾರ ತಂದ್ಕೊಂಡ್ರು, ಅದು ಹೇಗೆ ತಂದ್ರು ಆ ಮಾರ್ಗದಲ್ಲಿ ಗೊತ್ತು. ಎರಡನೇದು, ಅಷ್ಟು ಸರ್ಕಾರ ಮಾಡಿದ್ರು ಕೂಡ ಇವತ್ತಿನವರೆಗೂ ಕೂಡ ಅವರ ವರಿಷ್ಠರು ಬಿಟ್ಟರೆ ಇಲ್ಲಿ ಯಾರ ಕೈಯಲ್ಲೂ ಕೂಡ ಪ್ರಚಾರ ಮಾಡಿ ಜನಗಳನ್ನ ನಂಬಿಸೋದಿಕ್ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ರಾಷ್ಟ್ರೀಯ ಪಕ್ಷ ಏನು ಸಂಪೂರ್ಣ ಬಹುಮತದಿಂದ 5 ವರ್ಷಗಳ ಸರ್ಕಾರ ನಡೆಸ್ತು, ಆದ್ರೆ ಸರ್ಕಾರ ನಡೆಸಿ ಅನೇಕ ಯೋಜನೆಗಳು ಕೊಟ್ಟಿದ್ದೀವಿ ಅಂತಕ್ಕಂಥ ಸರ್ಕಾರನ ಬಹುಮತ ಕಳ್ಕೊಂಡು ಎಲ್ಲಿಗೆ ಬಂತು ಅಂತಕ್ಕಂಥದ್ದು ನೋಡ್ತಾ ಇದ್ದೀರಾ. ಈಗ ಅವ್ರಿಗೂ ಕೂಡ ಅವ್ರ ವರಿಷ್ಠ ಯಾರು ಮಾಸ್ ಲೀಡರ್ಸ್ ಇಲ್ಲಿ ಬಂದು ಮಾಡ್ತಕ್ಕಂಥವ್ರು ಯಾರು ಇಲ್ಲ. ಮಾಸ್ ಲೀಡರ್ ಇದ್ದಾರೆ ಇವ್ರ ಕೈಲಿ ಆಯ್ತಾ ಇಲ್ಲ, ಇವರಲ್ಲಿ ರಾಜ್ಯದಲ್ಲಿ ಯಾರು ಇದಾರೆ ಕೇಂದ್ರದಿಂದ ಬಂದವರು ಇವ್ರ ಕೈಲಿ ಆಯ್ತಾ ಇಲ್ಲ. ಜನ ಒಂದು ತೀರ್ಮಾನ ತಗೊಂತಾರೆ, ಜಾತ್ಯತೀತ ಜನತಾದಳಕ್ಕೆ ಸಂಪೂರ್ಣವಾದ ಬಹುಮತ ಕೊಡ್ತಕ್ಕಂಥದ್ದು ಸ್ಪಷ್ಟ. ನ್ಯೂಟ್ರಲ್ ಸ್ಟೇಜ್ ಅಲ್ಲಿ ನೀವು ಏನಿಸ್ತು ಸರ್? ಜನರಲ್ಲಿ ಇದು ಸಮೀಕ್ಷೆ ಒಂದು ಸುಮ್ಮನೆ ಗ್ರಾಸ್, ಕೆನಾಟ್ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಆರ್ ಇಲ್ಲ ಇಲ್ಲ ಅನ್ನಂಗಿಲ್ಲ. ಇದೊಂದು ವೇಗವಾಗಿ ಆಗುತ್ತೆ, ಯಾರಿಗೆ ಒಂದು ಸ್ವಲ್ಪ ಮೆಜಾರಿಟಿ ಬರ್ತದೆ ಅಂದ್ಕೊಳ್ಳೋ ಒಂದು ಸ್ವಲ್ಪ ಖುಷಿ ಆಗುತ್ತೆ, ಬರಲ್ಲ ಅಂದ್ಕೊಳ್ಳೋ ಇದು ಆಗಿದೆ. ಇವನ್ನೆಲ್ಲ ಸಮೀಕ್ಷೆಗಳನ್ನು ನೋಡಿದ್ದೀನಿ, ಬಿಹಾರದ್ದು ಸಮೀಕ್ಷೆ ನೋಡಿದೆ. ಅವಾಗ 170 ಬಿ ಜೆ ಪಿ ಕೊಡ್ತಾಯಿದ್ರು, ಇಲೆಕ್ಷನ್ ರಿಸಲ್ಟ್ ಬಂದರು ಜೆ ಡಿ ಯು ಮಹಾಘಟಬಂಧನ 154 ಗೆದ್ದಿದ್ವಿ. ಅವೆಲ್ಲ ಸಮ್ಟೈಮ್ ದೇ ಆರ್ ಬಯಾಸ್ಡ್ ಆಲ್ಸೋ, ಸರ್ವೇಸ್ ಆಲ್ಸೋ ಬಯಾಸ್ಡ್. ಬಟ್ ಟುಡೇಸ್ ಕರ್ನಾಟಕ ಪೊಸಿಷನ್ದಲ್ಲಿ ಕರ್ನಾಟಕದವ್ರು ಎಲ್ಲ ನೋಡಿದ್ದಾರೆ, ಕಾಂಗ್ರೆಸ್ ಗವರ್ಮೆಂಟ್ ಕೊಟ್ಟು ನೋಡಿದ್ದಾರೆ,
ಕಾಂಗ್ರೆಸ್ಸು ಜೆ ಡಿ ಎಸ್ ನೋಡಿದ್ದಾರೆ, ಜೆ ಡಿ ಎಸ್ ಬಿ ಜೆ ಪಿ ನೋಡಿದ್ದಾರೆ, ಈಗ ಇಂಡಿಪೆಂಡೆಂಟ್ ಆಗಿ ಇವ್ರು ಆಡೋದು ನೋಡಿದ್ದಾರೆ. ಯಾವಾಗಲೂ ಒಂದು ಆಡಳಿತ ಬಂದಾಗ, ಒಂದು 5 ವರ್ಷ ಆಡಳಿತದಾಗ ಭಾಳ ಎನ್ ಟಿ ಎಸ್ಟಾಬ್ಲಿಷ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಎನ್ ಟಿ ಎಸ್ಟಾಬ್ಲಿಷ್ಮೆಂಟ್ ಎರಡು ತಡೆ, ಒಂದು ಗೌರ್ಮೆಂಟ್ ಎನ್ ಟಿ ಎಸ್ಟಾಬ್ಲಿಷ್ಮೆಂಟ್, ಒಂದು ಲೋಕಲ್ ಎಮ್ ಎಲ್ ಎ ಎನ್ ಟಿ ಎಸ್ಟಾಬ್ಲಿಷ್ಮೆಂಟ್. ಒಂದು ಕ್ಯಾಂಡಿಡೇಟ್ ಇದ್ದಾರೆ, ಒಂದು ದೇಶ ಅಸೆಂಬ್ಲಿಯಲ್ಲೂ ಒಬ್ಬ ಎಮ್ ಎಲ್ ಎಗೂ ತ ಯಾಕಂದ್ರೆ ಎಲ್ಲ ಎಮ್ ಎಲ್ ಎ ಹಿ ಕೆನಾಟ್ ಸಾಲ್ವ್ ದ ಪ್ರಾಬ್ಲಮ್ ಆಫ್ ಎವ್ರಿಬಡಿ. ಇವತ್ತೆಲ್ಲ ಇದು ಸೊ ಅದ್ರ ಮೇಲೆ ಚುನಾವಣೆ ಬರುತ್ತದೆ. ಸ್ವಲ್ಪ ನಮಗೆ ಎಜ್ಜೆ ಏನು ಅನಿಸುತ್ತೆ, ಕಾಂಗ್ರೆಸ್ ಹ್ಯಾಸ್ ಗಾಟ್ ಎಜ್ ಅನಿಸುತ್ತೆ. ಓಕೆ, ಆ್ಯಂಡ್ ಜನರು ನೋಡ್ತಾರೆ, ಜನರು ದೇ ಹ್ಯಾವ್ ಟು ಡಿಸೈಡ್, ದೇ ವಾಂಟ್ ಟು ಗಿವ್ ಎ ಕ್ಲಿಯರ್ ಮೆಜಾರಿಟಿ ಪವರ್ ಟು ಒನ್ ಪಾರ್ಟಿ, ಆರ್ ದೇ ವಾಂಟ್ ಟು ಕೀಪ್ ಇಟ್ ಹಂಗ್ ಆ್ಯಂಡ್ ಸಿ ದಟ್ ಅಗೇನ್ ದಿಸ್ ಹಂಗಾಮ ಹ್ಯಾಪನ್ಸ್, ಇವರು ಅಲ್ಲೇ ಆಪರೇಷನ್ಸು ಅವು ಆಗಬೇಕು ಅನ್ನುವಂಥ ಡಿಸಿಷನ್ ಅವ್ರು ನೋಡಿದ್ದಾರೆ, ಅವರೆಲ್ಲ ನೋಡಿದ್ದಾರೆ. ಈಗ ಈ ಗೌರ್ಮೆಂಟ್ ಬಂದಿದ್ದು ಆಪರೇಷನ್ ಕಮಲ್ದಿಂದ ಬಂದಿದ್ದು, ಅವರಾಗೆ ಮೆಜಾರಿಟಿ ಬಂದಿಲ್ಲ, ಅರ್ಧ ಆಗಿ ಮತ್ತೆ ಮುಂದೆ ಗೌರ್ಮೆಂಟ್ ಆಗಿ ಇವರು ಚೀಫ್ ಮಿನಿಸ್ಟರ್ ಚೇಂಜ್ ಆಗಿದ್ದಾರೆ. ಸಿ ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಜನರು ಒಂದು ಪಾರ್ಟಿಗೆ ಕೊಡ್ತಾರೆ ಅನ್ನೋದು ನನಗೆ ವಿಶ್ವಾಸ ಇದೆ. ಈ ಬಾರಿ ದೇ ವಾಂಟ್ ಟು ಗಿವ್, ಯಾಕಂದ್ರೆ ಒಂದು ಸಿದ್ದರಾಮಯ್ಯ ಕಾಂಗ್ರೆಸ್ 5 ವರ್ಷ ಆಡಳಿತ ಆಡಿತ್ತು, ಅವ್ರನ್ನ ಸೋಲಿಸಿದ್ರು, ಅವರು 5 ವರ್ಷ ಆಡಿಸಿದ್ರು ಸೋಲಿಸಿದ್ರು. ದೇ ಸಮ್ ಟೈಮ್ ದೇ ಪ್ರಿಫರ್ ದಟ್ ಒನ್ ಗೌರ್ಮೆಂಟ್ ಬೇಕು ಅನ್ನುವಂಥ ಇದರಲ್ಲಿ ಮಾಡ್ತಾರೆ. ಇವು ಇನ್ನೊಂದಿದೆ, ಮೂಡ್ ಆಫ್ ದಿ ಸ್ಟೇಟ್ ನೀವು ಹೇಳ್ತೀರಿ, ಮೂಡ್ ಆಫ್ ದಿ ಸ್ಟೇಟ್ ಜನರು. ಒಂದೇ ಗೌರ್ಮೆಂಟ್ ಇದ್ರೆ ಸಾಕಪ್ಪ, ನಾವು ಬೆಳಗ್ಗೆ ಅಡ್ಡಾಡ್ತಾ ಇರ್ತೀವಿ ವಾಕಿಂಗು, ಎಲ್ಲ ಕಮ್ಯುನಿಟಿ ಅವ್ರು ಮಾತಾಡೋ ಮುಂದೆ ಯಾರು ಒಬ್ಬರೇ ಒಂದೇ ಗೌರ್ಮೆಂಟ್ ಇದ್ರೆ ಸುಖ ಹಿಂಗೆ ಆಗಬಾರ್ದು ಅಂತೇಳಿ ಇದೆ. ಮತ್ತು ಅದಾದ್ಮೇಲೆ ಪೋಸ್ಟ್ ಇಲೆಕ್ಷನ್ ಆಪರೇಷನ್ಸ್ ಅವು ಎಲ್ಲ ಇದಾವಲ್ಲ, ಅದು ಏನೇನಾಗುತ್ತೆ, ಯಾರಿಗೆದ್ರು ನಮ್ದೇ ಅಧಿಕಾರ ಯಾರಿಗೆದ್ರು ಚೇರ್ ನಮ್ದೇ ಅಂತ, ಯಾರು ಬಂದ್ರು ನಾವೇ ಸರ್ಕಾರ ಮಾಡಬಹುದು. ಶಂಕರ್, ನನ್ನ ಪ್ರಶ್ನೆ ಆಯ್ತು, ಈಗ ಬಿಜೆಪಿ ಸರ್ಕಾರವನ್ನು ಮಾಡ್ತಾ ಇದೆ, ಯಾವ ಕಾರಣಕ್ಕೆ ಜನ ಬಿಜೆಪಿ ಬಿಟ್ಟುಬಿಟ್ಟು ಕಾಂಗ್ರೆಸ್ ಅವ್ರಿಗೆ ಮೆಜಾರಿಟಿ ಕೊಟ್ಟು ಬಿಡ್ತಾರೆ? ಅಂದರೆ ಬರೀ ಆ್ಯಂಟಿ ಇನ್ಕಂಬೆನ್ಸಿ ಅಥವಾ ಆ್ಯಂಟಿ ಕ್ಯಾಂಡಿಡೇಟು, ಆ್ಯಂಟಿ ಎಮ್ ಎಲ್ ಎ, ಬರೀ ಆ್ಯಂಟಿ, ಇವನು ಸರಿ ಇಲ್ಲ, ನನಗೆ ಇವನು ಇಷ್ಟ ಇಲ್ಲ, ನನ್ನ ಮುಂದೆ ಇರೋ ನೆಕ್ಸ್ಟ್ ಆಪ್ಷನ್ ಅಂದರೆ ಕುಮಾರಣ್ಣನೂ ಅಲ್ಲ, ಆಮ್ ಆದ್ಮಿನೂ ಅಲ್ಲ, ಇನ್ಯಾರ ಪಕ್ಷೇತರನೂ ಅಲ್ಲ, ಕಾಂಗ್ರೆಸ್ಸೇ ನನ್ನ ಮುಂದೆ ಇರ್ತಕ್ಕಂಥ ನೆಕ್ಸ್ಟ್ ಆಪ್ಷನ್ ಅಂತ ಹೇಳಿ ಯಾಕೆ ಮತದಾರ ಭಾವಿಸ್ಬೇಕು ಅಂತ. ಸರ್, ಒಂದು ರಮಾಕಾಂತ್ ಅವರೇ, ಕಳೆದ 3.5 ವರ್ಷದಲ್ಲಿ ಯಾವ ರೀತಿ ಸರ್ಕಾರ ನಡೆದಿದೆ ಅಂತ ಎಲ್ಲರೂ ನೋಡಿದ್ದೀವಿ. ಹಗರಣಗಳಿರ್ಬೋದು ಅಥವಾ ಅಭಿವೃದ್ಧಿ ಇರ್ಬೋದು, ಏನು ನಡೆದಿಲ್ಲ. ಸಾಲು ಸಾಲಾಗಿ ಅರ್ಧಂಬರ್ಧ ಆಗಿರೋವಂಥ ಪ್ರಾಜೆಕ್ಟ್ಗಳನ್ನ ಬಂದು ಓಪನ್ ಮಾಡ್ತಾರೆ. ಏರ್ಪೋರ್ಟ್ ಇವತ್ತು ಆ ಕೆಂಪೇಗೌಡ ಸ್ಟ್ಯಾಚ್ಯೂ ನೋಡಿ, ನಾನು ಹೋಗಿದ್ದೆ ಮೊನ್ನೆ ಏರ್ಪೋರ್ಟ್ಗೆ, ಇನ್ನೆಷ್ಟು ಕಚ್ಚಡವಾಗಿದೆ ಅದು ಅಂತಂದ್ರೆ ನನಗೆ ಬೇಜಾರಾಯಿತು. ಓಕೆ, ಆ ರೀತಿ ಅದು ಮೇಂಟೆನೆನ್ಸ್ ಮುಗ್ದಿಲ್ಲ, ಅದು ಕೆಲಸನೇ ಆಗಿಲ್ಲ, ಟೇಪ್ ಕಟ್ಟಿಂಗ್ ಬಿಟ್ಟರೆ ಕೆಲಸ ಆಗಿಲ್ಲ ಅಲ್ಲಿ. ಏನು ಬೆಂಗಳೂರು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಇದೆ, ತೆಗೆದು ನೋಡಲಿ ಕೋಟ್ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಹೇಳಿ, ವಿ ಹ್ಯಾವ್ ಡ್ರಾಪ್ ಡೌನ್ ಬೈ 23 ಪ್ಲೇಸಸ್ ಇನ್ ದ ಲಾಸ್ಟ್ 4 ಇಯರ್ಸ್ 3 ಇಯರ್ಸ್. ಎಲ್ಲಿಂದ ಅಭಿವೃದ್ಧಿ ಆಗ್ತಾ ಇದೆ? ಕೇವಲ ಭಾವನಾತ್ಮಕವಾದಂಥ ವಿಷಯದಲ್ಲಿ, ಎಮೋಷನಲ್ ಇಶ್ಯೂಸ್, ಯಾರದ್ದೋ ಸಾವನ್ನ ಇವರ ಲಾಭಕ್ಕೆ ಸರ್ಕಾರ ಮಾಡ್ತಾರೆ. ಪರೇಶ್ ಮೇಸ್ತನ್ ಕೇಸ್ ನಾನು ಕೋರ್ಟ್ ಮಾಡ್ತೀನಿ ಇವತ್ತು, ನಮ್ಮ ಬಿಜೆಪಿ ಹಿರಿಯರು ಕೂತಿದ್ರೆ ಅವ್ರಿಗೆ ಕೋರ್ಟ್ ಮಾಡ್ತೀನಿ. CBI ರಿಪೋರ್ಟಲ್ಲಿ ಏನೋ ವೆರಿ ಕ್ಲಿಯರ್ಲಿ ಮೆನ್ಷನ್ಡ್, ಕಣ್ಗುಡ್ಡೆ ಕಿತ್ತಾಕಿದ್ದು, ಶ್ರೀರಾಮಚಂದ್ರನ ಏನೋ ಅಳಿಸಿದ್ದು, ಏನೂ ಇಲ್ಲ, ಸಹಜವಾಗಿ ಅದೇನೋ ಆಕ್ಸಿಡೆನ್ಷಿಯಲ್ ಡೆತ್ ಅಂತ ಕೊಟ್ಟಿದ್ದಾರೆ. ಏನವತ್ತು ಅನಂತಕುಮಾರ್ ಹೆಗಡೆ ಅವರು ಒಂದೊಂದು ರಾಣಿಯ ರಕ್ತ ಕೊನೋ, ನಾನು ನ್ಯಾಯ ಕೊಡಿಸ್ತೀನಿ ಅಂತ ಕೂಕೊಂಡ್ರು. ಎಲ್ಲೋದ್ರೆ ಇವತ್ತು ಅವ್ರು ಕಾಣೆ ಆಗೋಗಿದಾರಲ್ಲ. ಓಕೆ, ಜನ ಇದನ್ನೆಲ್ಲ ಸಾಕಷ್ಟು ನೋಡಿದ್ದಾರೆ. 40-45 ಅಲೆಜೆಡ್ ರೈಟ್ ವಿಂಗ್ BJP ವರ್ಕರ್ಸ್ದು ಡೆತ್ಗಳಾಗಿದ್ದಾವೆ. ಒಂದೇ ಒಂದು ಕನ್ವಿಕ್ಷನ್ ಆಗಿಲ್ಲ. ಇನ್ನು ಕೇಂದ್ರದಲ್ಲಿ ಅವರೇ ಇದ್ದಾರೆ, ರಾಜ್ಯದಲ್ಲಿ ಅವರೇ ಇದ್ದಾರೆ, ಎಲ್ಲ ಆಡಳಿತ ಯಂತ್ರ ಅವ್ರ ಕೈಯಲ್ಲೇ ಇದೆ. ಒಂದು ಸಿಂಗಲ್ ಕನ್ವಿಕ್ಷನ್ ಆಗಿಲ್ಲ. ಬೇಕಾ ಇಷ್ಟು ದಿವಸ? ಇಫ್ ದೇ ವರ್ ಸೀರಿಯಸ್ ಮಾಡ್ಬೋದಾಗಿತ್ತಲ್ಲ. CBI, IT, ED ಎಲ್ಲರಿಂದೇನೋ ಇದೆ, ಇವರಿಂದ ಯಾಕಿಲ್ಲ ಸರಿಯಾಗಿ ಮಾಡಬೇಕಾಗಿತ್ತು. ಅದರಿಂದ ನಾವು ಏನು ಹಿಂದೆ ಏನು ಸರ್ಕಾರ ಕೊಟ್ಟಿದ್ದೀವಿ, ನೀವೇ ಯಾಕದಕ್ಕೆ, ನಾನು ಹೇಳ್ತೀನಿ ಇವಾಗ, ಐ ಆಮ್ ಕಮಿಂಗ್ ಟು ದಟ್ ಪಾಯಿಂಟ್. ಹಿಂದೆ ಏನು ಸರ್ಕಾರ ನಾವು ಕೊಟ್ಟಿದ್ವಿ, ಸಿದ್ದರಾಮಯ್ಯ ಅವರಿರ್ಬೋದು ಅಥವಾ ಅದಕ್ಕೆ ಹಿಂದೆ SM ಕೃಷ್ಣ ಅವರಿರ್ಬೋದು, ಏನೇನು ಸರ್ಕಾರ ನಾವು ಕೇಂದ್ರದಲ್ಲಿ ಇದ್ದಾಗ ಇಲ್ಲಿದ್ದಾಗ ಯಾವ ರೀತಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ವಿ, ಮತ್ತು ಈಗ ನಾವು ಏನೇನು ಯೋಜನೆಗಳನ್ನ ನಾವು ಘೋಷಣೆ ಮಾಡಿದ್ದೀವಿ, ಸಾಕಷ್ಟು ಅಭಿವೃದ್ಧಿ ಪರ ಇದೆ ಅದು. ಓಕೆ, ನಮ್ಮ ರಾಜ್ಯನ ಮತ್ತೆ ಒಂದು ಸದೃಢವಾದಂಥ ಜಾಗಕ್ಕೆ ತಗೊಂಡೋಗ್ತದೆ ಅದು. ಅದರಿಂದ ಈ ಸಲ ಜನ ನಮಗೆ ಖಂಡಿತವಾಗಿ ಸ್ಪಷ್ಟವಾದಂಥ ಬಹುಮತ ಕೊಟ್ಟೆ ಕೊಡ್ತಾರ ನಂಬಿಕೆ ನನಗಿದೆ. ವಿಜಯ್ ನೋಡಿ, 2013-18 ಕರ್ನಾಟಕದಲ್ಲಿ ಕರಾಳ ದಿನ ಅಂತ ಹೇಳ್ಬೋದು, ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ. ಓಕೆ, ಅಷ್ಟು ಟೈಮ್ ಇದ್ರೇನು, ಅಷ್ಟು 5 ವರ್ಷ ಫುಲ್ ಬಹುಮತ ಕೊಟ್ಟಿದ್ರು ಅವ್ರಿಗೆ, ಒಂದು ಶೌಚಾಲಯ ಕೊಡೋಕ್ಕಾಗಲಿಲ್ಲ,
ನಾನು ಮಾತಾಡ್ತಾ ಇರ್ಬೇಕಾದ್ರೆ ನೀವು ಮಾತಾಡ್ತಾ, ನಾನು ಕಾಂಗ್ರೆಸ್ ಇಂದ ತೆಗಿತೇನೆ 25-30 ನೀವು ಮಾಡಿರೋ ತೆಗಿತೇನೆ. ಇರಿ ಸ್ವಲ್ಪ ಇರಿ, ತಾಳ್ಮೆ ಇರಲಿ. ನೀವು ಬರಲ್ಲ ಅಂತ ಗೊತ್ತು, ನೀವು ಬರೀ ಇದರಲ್ಲಿ ಒಪಿನಿಯನ್ ಪೋಲ್ ಇವ್ರು 5 ವರ್ಷ ಬಹುಮತ ಕೊಟ್ಟರಲ್ಲ ಇವ್ರಿಗೆ, ಜನಗಳಿಗೆ ಮನೆ ಮನೆ ನೀರು ಕೊಡೋ ಗ್ಯಾಪ್ಖಾನೆ ಬರಲಿಲ್ಲ, ಶೌಚಾಲಯ ಕೊಡೋ ಗ್ಯಾಪ್ಖಾನೆ ಬರಲಿಲ್ಲ, ಸಾಮಾಜಿಕ ನ್ಯಾಯ ಕೊಡೋಕ್ಕೆ ಬರಲಿಲ್ಲ, ಆಮೇಲೆ ರೈತರಿಗೆ ಇದು ಕೊಡೋಕೆ ಬರಲಿಲ್ಲ. ವಿಷಯ ನೀವು ನೀವು ಬರಲಿಲ್ಲ 2000 ಮಾತಾಡಿ, ನೀವೇ ಮುಂದುವರಿಸಿ ಪ್ರಶ್ನೆ ಕೇಳಿಸ್ಕೊಬಿಡಿ. ಈಗ 2013-2018 ಸಿದ್ದರಾಮಯ್ಯ ಸರ್ಕಾರದ ಡಿಮೆರಿಟ್ಸ್ ಇಟ್ಕೊಂಡು ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದೀರಾ, ಅಥವಾ 2018 ಕುಮಾರಣ್ಣ ಅವರು ಒಂದು 14 ತಿಂಗಳು ಆಳಿರಬಹುದು, ಅಲ್ಲಿಂದ 2023 ನಿಮ್ಮ ಆಳ್ವಿಕೆಯ ಮೆರಿಟ್ಸ್ ಮೇಲೆ ನೀವು ಓಟ್ ಹೇಳ್ತೀರಾ? ಸಿಂಪಲ್ ಕ್ಲಿಯರ್ ಲ್ಯಾಕ್ ಆಫ್ ನರೇಟಿವ್. ಕಳೆದ 3 ವರ್ಷದಿಂದ ಯಡಿಯೂರಪ್ಪ ಸರ್ಕಾರ, ಬೊಮ್ಮಾಯಿ ಸರ್ಕಾರ, ಈ ಮೂರು ಸರ್ಕಾರ, ಈ 2 ಸರ್ಕಾರ 3.5 ವರ್ಷದಿಂದ ಸಾಧನೆ. ಆಮೇಲೆ ಅದ್ರ ಜೊತೆಗೇನೆ ಮೋದಿ ಸರ್ಕಾರ ರಾಜ್ಯಕ್ಕೆ ಏನೇನ್ ಕೊಟ್ಟಿದೆ ಅನ್ನೋ ಡೆವಲಪ್ಮೆಂಟ್ ಪಾಯಿಂಟ್ಸ್ ಇಟ್ಕೊಂಡೇನೆ ಇವತ್ತು ನಾವು ಜನಗಳ ಮುಂದೆ ಹೋಗ್ಬಿಟ್ಟು ನಾವು ಇವತ್ತು ಎದೆ ತಟ್ಕೊಂಡು ಹೇಳ್ತಾ ಇದೀವಿ ಸರ್. ನೀವು ಇದು ನಾವು ಇತ್ತರ ಕೆಲಸ ಮಾಡಿದೀವಿ. ದಯವಿಟ್ಟು ಲೋಕಸಭಾ ಚುನಾವಣೆ, ರಾಜ್ಯ ವಿಧಾನಸಭಾ ಚುನಾವಣೆ ಲಿಂಕ್ ಮಾಡ್ತಾರೆ. ಲಿಂಕ್ ಅಲ್ಲ ಸರ್, ಇದು ಲಿಂಕ್ ಅಲ್ಲ. ನಾನು ಹೇಳ್ತಾ ಇರಿ ಸರ್, ನಿಮ್ಗೆ ಅವನ್ ತಾಳ್ಮೆ ಇಲ್ಲ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಕೇಳಿಸ್ಕೊಳ್ಬೇಕು ತಾಳ್ಮೆಯಿಂದ ಬಿಜೆಪಿ ಸರ್ಕಾರ ಮಾಡಿರೋ ಸಾಧನೆ ನೀವು ಕೇಳಿಸ್ಕೋಬೇಕು. ಏನು ಕೇಂದ್ರದಲ್ಲಿ ಮೋದಿ ಸರ್ಕಾರ ರಾಜ್ಯಕ್ಕೆ ಏನೇನ್ ಕೊಟ್ಟಿದೆ ಆಯ್ತಾ, ನಾವು ಅದು ರೈಲ್ ಆಗಿರ್ಬೋದು, ವ್ಯವಸ್ಥೆ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಕೇಂದ್ರದಿಂದ ಬಂದಿರೋದು. ಅದ್ರ ಜೊತೆಗೇನೆ ರಾಜ್ಯ ಸರ್ಕಾರ ನಾವು ಏನೇನ್ ಮಾಡಿದೆ ಸರ್, ನೇಕಾರ ಸಮ್ಮಾನ್ ಕೊಟ್ಟಿರೋದು, ಆಮೇಲೆ ಜಲ್ ಜೀವನ್ ಕೊಟ್ಟಿರೋದು, ರೈತರಿಗೆ ಅವ್ರು 6,000 ಕೊಟ್ಟರೆ ನಾವು 4,000 ಸೇರಿಸ್ಕೊ ಕೊಟ್ಟಿರೋದು ಸರ್ಕಾರ ನಮ್ದು ಆಯ್ತಾ. ಇವ್ರದ್ದು ಯಾವ್ದೇ ಎಲ್ಲ ಇವ್ರು ಒಂದು ಮತಕ್ಕೆ ಮಾತ್ರ ಶಾದಿ ಭಾಗ್ಯ ಕೊಟ್ಟರಲ್ಲ, ಆ ತರ ನಾವು ಎಲ್ಲ ಜನಗಳು ಸೇರಿಸಿ ಕೊಟ್ಟಿರೋ ಸರ್ಕಾರ ನಮ್ ಬೊಮ್ಮಾಯಿ ಸರ್ಕಾರ, ರಾಜ್ಯ ಸರ್ಕಾರ ಕೊಟ್ಟಿರೋದು. ನಾವಲ್ದೇನೆ ಇನ್ಯಾರ ಡೆವಲಪ್ಮೆಂಟ್ ಅಂತ ಹೇಳಕ್ಕಾಗಲ್ಲ. ನಿಮ್ಗೆ ಟಾಯ್ಲೆಟ್ ಗೊತ್ತಾ ಕೊಡೋ ಅಭಿವೃದ್ಧಿ ಮಾತಾಡಿ ಅಂದ್ರೆ ನಳಿನ್ ಕುಮಾರ್ ಏನ್ ಹೇಳಿದಾರೆ? ಸರಿ, ನಳಿನ್ ಕುಮಾರ್ ಏನ್ ಹೇಳಿದಾರೆ ಹೇಳ್ಬಿಡಿ. ಒಳ್ಳೆ ಮಾಡಿದ್ದಾರೆ.